ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದು ಬಸವ, ಅಲ್ಲಮ ಮತ್ತು ಅಕ್ಕ ಮಹಾದೇವಿ ಈ ಮೂರು ಶರಣರ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೆಯದಾಗಿ ವಿಶ್ವಗುರು ಬಸವ ಮಾನವತಾವಾದಿ ಸಮಾಜೋದ್ಧಾರಕ. ತಮಗೆಲ್ಲ ಗೊತ್ತಿರುವಂತೆ ಇಡೀ ವಿಶ್ವಕ್ಕೆ ಒಂದು ವಿಶಿಷ್ಟವಾದ ಸಮತಾಭಾವವನ್ನು ಬಿತ್ತಿ ಬೆಳೆಸಿದಂಥ ವ್ಯಕ್ತಿ. ಈ ವ್ಯಕ್ತಿಯ ಒಂದು ಚಿತ್ರಣವನ್ನು ಇಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಈ ವಚನದ ಮೂಲಕವಾಗಿ. ಅರಿವಿಗಾಗಿ ಕುರುಹ ರೂಪಿಸಿ, ಅರಿವಿಗಾಗಿ ಕುರುಹ ರೂಪಿಸಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿ ತೋರಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿ ತೋರಿ, ಧರೆಯ ಶರಣರಿಗೆಲ್ಲ ಗುರುವಾಗಿ, ಧರೆಯ ಶರಣರಿಗೆಲ್ಲ ಗುರುವಾಗಿ, ಅರಿವಿನ ಅನುಭಾವದಲ್ಲಿ ಅರಿವಿನ ಅನುಭಾವದಲ್ಲಿ ವಚನಗಳ ರಚಿಸಿ, ಅರಿವಿನ ಅನುಭಾವದಲ್ಲಿ ವಚನಗಳ ರಚಿಸಿ, ಇರುವಿಗಾಗಿ ಇರುವಿಗಾಗಿ ಕಾಯಕ ತತ್ವವನರುಹಿ, ಕಾಯಕ ತತ್ವವನ್ನು ಅರಿಹಿ, ಅರಿದರಿದು ಅರಿದರಿದು ಜಂಗಮಕ್ಕೆ ದಾಸೋಹಿಸುವ, ಅರಿದರಿದು ಜಂಗಮಕ್ಕೆ ದಾಸೋಹಿಸುವ ಅರಿವ ತೋರಿದ ವಿಶ್ವಗುರು ಬಸವೇಶನ, ಅರಿವ ತೋರಿದ ವಿಶ್ವಗುರು ಬಸವೇಶನ ದಾರಿಯಲ್ಲಿ ನಡೆವ ಪರಿಯ ನೀ ಕರುಣಿಸೋ ಅಪ್ರತಿಮ ಚೇತನ, ದಾರಿಯ ನೀ ಕರುಣಿಸೋ ಅಪ್ರತಿಮ ಚೇತನ. ಇದೇ ವಚನವನ್ನು ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ನಂತರ ನಾನು ಅದನ್ನೇ ವಿವೇಚನೆ ಮಾಡ್ತಾ ಇದ್ದೀನಿ. ಅರಿವಿಗಾಗಿ ರೂಪಿಸಿ, ಅರಿವಿಗಾಗಿ ರೂಪಿಸಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ, ಅರಿವಿಗಾಗಿ ರೂಪಿಸಿ, ಅರಿವಿಗಾಗಿ ಅರಿವಿಗಾಗಿ ರೂಪಿಸಿ, ಧರೆಯ ಶರಣರಿಗೆ ಗುರುವಾಗಿ, ಧರೆಯ ಶರಣರಿಗೆ ಗುರುವಾಗಿ, ಅರಿವಿನನುಭಾವದಲ್ಲಿ ವಚನಗಳ ರಚಿಸಿ, ಅರಿವಿನನುಭಾವದಲ್ಲಿ ವಚನಗಳ ರಚಿಸಿ, ಇರುವಿಗಾಗಿ ಕಾಯಕ ತತ್ವವ ನರುಹಿ, ಇರುವಿಗಾಗಿ ಕಾಯಕ ತತ್ವವ ನರುಹಿ, ಅರಿದರಿದು ಜಂಗಮಕ್ಕೆ ದಾಸೋಹಿಸುವ, ಅರಿದರಿದು ಜಂಗಮಕ್ಕೆ ದಾಸೋಹಿಸುವ, ಅರಿವ ತೋರಿದ ಅರಿವ ತೋರಿದ ವಿಶ್ವಗುರು ಬಸವೇಶನ, ಅರಿವ ತೋರಿದ ಅರಿವ ತೋರಿದ ವಿಶ್ವಗುರು ಬಸವೇಶನ, ದಾರಿಯಲ್ಲಿ ನಡೆವ ಪರಿಯ ನೀ ಕರುಣಿಸು, ದಾರಿಯಲ್ಲಿ ನಡೆವ ಪರಿಯ ನೀ ಕರುಣಿಸು, ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ, ಅರಿವಿಗಾಗಿ ಪೂಜಿಸಿ, ಅರಿವಿಗಾಗಿ ಅರಿವಿಗಾಗಿ ಪೂಜಿಸಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ, ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ, ಧರೆಯ ಶರಣರಿಗೆ ಗುರುವಾಗಿ, ಆ ಶರಣರಿಗೆ ಗುರುವಾಗಿ,
ಅರಿವಿನನುಭಾವದಲ್ಲಿ ವಚನಗಳ ರಚಿಸಿ ಅರಿವಿನನುಭಾವದಲ್ಲಿ ವಚನಗಳ ರಚಿಸಿ ಇರುವಿಗಾಗಿ ಕಾಯಕ ತತ್ವವನರುಹಿ ಇರುವಿಗಾಗಿ ಕಾಯಕ ತತ್ವವನರುಹಿ ಅರಿದರಿದು ಜಂಗಮಕ್ಕೆ ದಾಸೋಹಿಸುವ ಅರಿದರಿದು ಜಂಗಮಕ್ಕೆ ದಾಸೋಹಿಸುವ ಅರಿವ ತೋರಿದ ಅರಿವ ತೋರಿದ ವಿಶ್ವಗುರು ಅರಿವ ತೋರಿದ ವಿಶ್ವಗುರು ಬಸವೇಶನ ಬಸವೇಶನ ಅರಿವ ತೋರಿದ ಅರಿವ ತೋರಿದ ವಿಶ್ವಗುರು ಬಸವೇಶನ ದಾರಿಯಲ್ಲಿ ನಡೆವ ದಾರಿಯಲ್ಲಿ ನಡೆವ ಪರಿಯ ನೀ ಕರುಣಿಸು ದಾರಿಯಲ್ಲಿ ನಡೆವ ಪರಿಯ ನೀ ಕರುಣಿಸು ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅರಿವಿಗಾಗಿ ಗುರುವ ಪೂಜಿಸಿ ಅರಿವಿಗಾಗಿ ಗುರುವ ಪೂಜಿಸಿ ಅರಿವಿಗಾಗಿ ಗುರುವ ಪೂಜಿಸಿ ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ ಅರಿವಿಗಾಗಿ ಕುರುಹ ಪೂಜಿಸುವ ಪರಿತೋರಿ ಅರಿವಿಗಾಗಿ ಕುರುವ ಪೂಜಿಸಿ ಅರಿವಿಗಾಗಿ 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 ಕುರುಹರು ಈಗ ಮಿತ್ರರಾಗಿರುವಂಥ ಪ್ರೊಫೆಸರ್ ಕೆಂದೋಳಿಯವರು ಹಾಡಿದ ಒಂದು ವಚನವನ್ನು ನಾನು ವಿವೇಚನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವಗುರು ಬಸವಣ್ಣನವರು ಮಹಾಮಾನವತಾವಾದಿ, ಸಮಾಜೋದ್ಧಾರಕ, ಸ್ತ್ರೀ ಕುಲೋದ್ಧಾರಕ, ಅಸ್ಪೃಶ್ಯರ ಉದ್ಧಾರಕ, ವಿಶ್ವದಲ್ಲಿಯೇ ಮೊತ್ತ ಮೊದಲ ಪ್ರಜಾಪ್ರಭುತ್ವದ ರೂವಾರಿ, ಹೀಗೆ ಹಲವು ಹತ್ತು ವಿಶೇಷಣಗಳಿಂದ ಕರೆಯುತ್ತಿರುವಂತಹ ಆ ವಿಶ್ವಗುರು ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ, ಅವರ ಒಂದು ಚಿತ್ರಣದ ಬಗ್ಗೆ ನಾನು ಈ ವಚನದಲ್ಲಿ ನನ್ನ ಅನಿಸಿಕೆಯನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ. ಆ ಮಹಾಮಾನವತಾವಾದಿ ಮಾತೃಹೃದಯ ಅಂತಹ ವ್ಯಕ್ತಿಯ ಚಿತ್ರಣ ಕೊಡುವಂತಹದ್ದು ಆರಿಂದಲೂ ಸಾಧ್ಯವಿಲ್ಲ. ಆದರೆ ಅವರ ದರ್ಶನದ ಒಂದು ತುಣುಕನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವಂತೆ ಬಸವ ಧರ್ಮದ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಆ ಧರ್ಮವನ್ನು ಸ್ಥಾಪಿಸಿದರು. ಆ ವಿಶ್ವಗುರು ಬಸವಣ್ಣನವರ ಒಂದು ವಿಶಿಷ್ಟ ಪರಿಕಲ್ಪನೆಯಂತೆ ಭರತಖಂಡದಲ್ಲಿ ಸ್ಥಾವರ ಪೂಜೆ, ಜಡ ಪೂಜೆ ಎಲ್ಲ ಕಡೆಗೂ ವ್ಯಾಪಿಸಿ ಪುರೋಹಿತರ ಒಂದು ಶೋಷಣೆಯ ಮಾರ್ಗ 12ನೇ ಶತಮಾನಕ್ಕಿಂತ ಹಿಂದೆ ವಿಶೇಷವಾಗಿ ದೀನ ದಲಿತರು ಪ್ರಾಣಿಗಳಿಗಿಂತಲೂ ಕಡಿಯಾಗಿ ಬದುಕುವ ಸ್ಥಿತಿ ಇತ್ತು. ತಮಗೆಲ್ಲ ಗೊತ್ತಿರುವಂಥ ವಿಷಯ ಇದನ್ನೆಲ್ಲ ಕಂಡಂಥ ವಿಶ್ವಗುರು ಬಸವಣ್ಣನವರು ಅಸ್ಪೃಶ್ಯರಿಗೆ ದನಿಯಾಗಿ, ಸ್ತ್ರೀಯರಿಗೆ ದನಿಯಾಗಿ, ಎಲ್ಲರಿಗೂ ಸಮಪಾಲು ಸಮಬಾಳು ತರುವ ಉದ್ದೇಶಕ್ಕಾಗಿ, ಆ ದೇವರ ಅಸ್ತಿತ್ವವನ್ನು ಸರಿಯಾದ ಮಾರ್ಗದಲ್ಲಿ ರೂಪಿಸುವ ಸಲುವಾಗಿ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಿದರು. ಅದೇ ಇಷ್ಟಲಿಂಗ. 12ನೇ ಶತಮಾನದಲ್ಲಿ ಮೊತ್ತ ಮೊದಲ ಪರಿಕಲ್ಪನೆ ಮಾಡಿದ ವ್ಯಕ್ತಿ ವಿಶ್ವಗುರು ಬಸವಣ್ಣನೇ ಹೊರತು ಬೇರೆ ಯಾರೂ ಅಲ್ಲವೇ ಅಲ್ಲ. ಸ್ಥಾವರ ಜಡ ಗುಡಿ ಪೂಜೆಗಳಿಂದ ಮುಗ್ಧ ಭಕ್ತರು, ಸಾಮಾನ್ಯ ಭಕ್ತರು ಪುರೋಹಿತರ ಶೋಷಣೆಗೆ ಒಳಗಾಗುವುದನ್ನು ಕಂಡು ಸ್ವತಃೇ ನಾವೇ ಆ ದೇವರನ್ನು ಕಂಡುಕೊಳ್ಳಲಿಕ್ಕೆ ಒಂದು ವಿಶಿಷ್ಟವಾದ ಪರಿಕಲ್ಪನೆಯನ್ನು ಮಾಡಿದರು. ಅದು ಇಷ್ಟಲಿಂಗ, ಇಷ್ಟಲಿಂಗದ ಕುರುಹು. ಅದನ್ನೇ ತಮ್ಮ ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ದಾರೆ ಅವರು. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣಮಯ್ಯ,
ಬ್ರಹ್ಮಾಂಡದಿದ್ದ ತತ್ತ ನಿಮ್ಮ ಶ್ರೀ ಮುಕುಟವಯ್ಯ ಅಪ್ರತಿಮ ಅಗಮ್ಯ ಅಗೋಚರ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರಯ್ಯ ಕೂಡಲ ಸಂಗಮ ದೇವ ವಿಶ್ವವ್ಯಾಪಿಯಾಗಿರುವಂತಹ ವಿಶ್ವ ಸೃಷ್ಟಿಕರ್ತನಾಗಿರುವಂತಹ ಪರಮಾತ್ಮನನ್ನು ನಮ್ಮ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಆತ ಜಗದಗಲ ಮುಗಿಯಾಗಲ್ಲ ಅಷ್ಟೇ ಅಲ್ಲ ಮಿಗಿಯಾಗಲ್ಲ ನಿಮ್ಮಗಲ್ಲ ಹೋಲಿಕೆ ಕೊಡಲಿಕ್ಕೆ ಬಾರದೇ ಇರುವಂತಹ ಒಂದು ವಿಶಿಷ್ಟವಾದ ಅಪ್ರತಿಮ ಚೇತನ ಅದಕ್ಕೆ ಒಂದು ಕುರುಹ ರೂಪ ಕೊಟ್ಟರು ಬಸವಣ್ಣವರು 12ನೇ ಶತಮಾನದಲ್ಲಿ ಈ ವಿಶಿಷ್ಟವಾದಂತಹ ಕಲ್ಪನೆ ಕೊಟ್ಟಂತಹ ಬಸವಣ್ಣನವರಿಂದಾಗಿ ಇಂದು ಲಿಂಗಾಯತ ಧರ್ಮ ಲಿಂಗಾಯತ ಜನರು ಈ ಒಂದು ಜಂಗಮ ಚೇತನವನ್ನು ಇಷ್ಟಲಿಂಗವನ್ನು ಪೂಜಿಸುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಈ ಪರಿಕಲ್ಪನೆ ಮೂಲಕವಾಗಿ ಇಷ್ಟಲಿಂಗವೆಂದರೆ ಅದೊಂದು ಕುರುಹು ಇಷ್ಟಲಿಂಗವೇ ದೇವರಲ್ಲ ಅದಕ್ಕೆ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೇನೆ ಸಮಯವನ್ನು ನೋಡುವ ಸಲುವಾಗಿ ನಾವು ಗಡಿಯಾರವನ್ನು ನೋಡುತ್ತೇವೆ ಗಡಿಯಾರ ಸಮಯವಲ್ಲ ಗಡಿಯಾರ ಸಮಯ ನೋಡಲಿಕ್ಕೆ ಒಂದು ಸಾಧನ ಅದೇ ರೀತಿಯಾಗಿ ನಮ್ಮ ಅಂತರಂಗದಲ್ಲಿ ಅಡಗಿರುವ ಆ ವಿಶ್ವ ಪರಮಾತ್ಮನ ಚೇತನವನ್ನು ಅರಿಯುವ ಸಲುವಾಗಿ ಒಂದು ಕುರುಹನ್ನು ಮಾಡಿದ್ರಷ್ಟೇ ಇಷ್ಟಲಿಂಗ ಎನ್ನುವಂಥದ್ದು ಒಂದು ಕುರುಹು ಆ ಕುರುವನ್ನು ಪೂಜೆ ಮಾಡಿಕೊಳ್ಳುವ ಪರಂಪರೆಯನ್ನು ತೋರಿಸಿಕೊಟ್ಟಂತಹ ವ್ಯಕ್ತಿಗಳು ಬಸವಣ್ಣವರು ಪುರೋಹಿತರನ್ನು ಪೂಜೆ ಮಾಡುವಂತಹದ್ದು ತಪ್ಪು ಮಾಡಿಸುವುದು ತಪ್ಪು ಸ್ವತಃ ನಮ್ಮ ದೇವರನ್ನು ನಾವೇ ಪೂಜೆ ಮಾಡಬೇಕು ಮಾಡಿಕೊಳ್ಳಬೇಕು ನನ್ನ ಹೊಟ್ಟೆ ತುಂಬಬೇಕಾಗಿದ್ದರೆ ನಾನು ಊಟ ಮಾಡಬೇಕೇ ಹೊರತು ಬೇರೆಯವರು ಊಟ ಮಾಡಿದರೆ ನನ್ನ ಹೊಟ್ಟೆ ತುಂಬುವುದಿಲ್ಲ ಅದೇ ರೀತಿಯಾಗಿ ನನ್ನ ಅರಿವಿನ ದೇವರನ್ನು ಕಂಡುಕೊಳ್ಳುವ ಸಲುವಾಗಿ ನಾನು ಸ್ವತಃ ಪೂಜೆ ಮಾಡಿಕೊಳ್ಳಬೇಕು ನನ್ನ ಅಂತರಂಗದಲ್ಲಿ ಅಡಗಿರುವಂತಹ ಆ ಅಪ್ರತಿಮ ಚೇತನನ ಅರಿವನ್ನು ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ ಕುರುವಿನ ಮೂಲಕವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಹಾ ಇಲ್ಲೇ ಅರಿವಿಗಾಗಿ ಕುರುಹ ರೂಪಿಸಿ ನಾನು ಈ ವಚನಕ್ಕೆ ಬರ್ತಾ ಇದ್ದೇನೆ ನೇರವಾಗಿ ಅರಿವಿಗಾಗಿ ಕುರುಹ ರೂಪಿಸಿ ಇದನ್ನು ಮೊತ್ತ ಮೊದಲು ವಿಶ್ವದಲ್ಲಿ ಕುರುಹನ್ನು ಇಷ್ಟಲಿಂಗದ ಕುರುಹನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ ಬಸವಣ್ಣವರೇ ಹೊರತು ಬೇರೆ ಯಾರು ಅಲ್ಲವೇ ಅಲ್ಲ ಈ ಕುರುಹು ರೂಪಿಸಿದ ಮೇಲೆ ಆ ಕುರುಹನ್ನು ಪೂಜಿಸುವ ದಾರಿಯನ್ನು ತೋರಿಸಿದರು ಅವರು ಅತ್ಯಂತ ಸರಳವಾದಂಥ ಮಜ್ಜನೆ ಕೆರೆಯುವಂಥದ್ದು ವಿಭೂತಿ ಧರಿಸುವಂಥದ್ದು ಬಿಲ್ಲುಪತ್ರೆ ಏರಿಸುವಂಥದ್ದು ಜೊತೆಗೆ ಓಂ ನಮಃ ಶಿವಾಯ ಶಿವಾಯ ನಮಃ ಎನ್ನುವಂಥ ಮಂತ್ರವನ್ನು ಹೇಳುವಂಥದ್ದು ಅತ್ಯಂತ ಸರಳವಾಗಿ ಶುಚಿರ್ಭೂತರಾಗಿ ಪೂಜೆ ಮಾಡುವ ಪರಂಪರೆಯನ್ನು ಆ ಬಸವಣ್ಣವರು ತೋರಿಸಿಕೊಟ್ಟರು ಅಂದರೆ ಇಂಥ ಪೂಜೆ ಮಾಡುವ ವ್ಯಕ್ತಿಗಳು ಅವರು ಶರಣರು ಹೆಂಗೆ ತರಪ್ಪ ಶರಣರು ಅಂದರೆ ಯಾರು ಆ ಶರಣರು ನಾವು ನೀವು ಶರಣರೇ ಆದರೆ ಒಂದು ರೂಢಿಯಲ್ಲಿ ಇವತ್ತು ಇತ್ತೀಚೆಗೆ ಪ್ರತಿಯೊಬ್ಬರನ್ನು ಶರಣ ಲಿಂಗರಾಜ ಶರಣ ಬಸವರಾಜ ಶರಣ ಪರಮೇಶ್ವರ ಎಂದು ಕರೆಯುವಂಥದ್ದು ವಾಡಿಕೆ ಅಷ್ಟೇ ಅದು ಆದರೆ ಶರಣರಾಗಬೇಕಾಗಿದ್ದರೆ ಅದೆಂಥ ಒಂದು ಮಾರ್ಗವಿದೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು ಶರಣರ ಬಗ್ಗೆ ಬಸವಣ್ಣವರೇ ಹೇಳುವಂಥ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ನಾನು ಉಪಮಾತೀತರು ಅನುಪಮಶೀಲರು ಭವವಿರಹಿತರು ಕಾಲಕರ್ಮರಹಿತರು ನಮ್ಮ ಕೂಡಲ ಸಂಗನ ಶರಣರು ಹೋಲಿಕೊಳ್ಳಲಿಕ್ಕೆ ಬರುವುದಿಲ್ಲ ಜನ್ಮ ಜನ್ಮಾಂತರಗಳೆಲ್ಲ ರಹಸ್ಯವನ್ನು ಅವರು ಬಿಟ್ಟುಕೊಟ್ಟಂಥ ವ್ಯಕ್ತಿಗಳು ಜೊತೆಗೆ ಕಾಲಕರ್ಮರಹಿತರು ಕರ್ಮಾಧೀನ ವ್ಯಕ್ತಿಗಳಲ್ಲ ಯಾರು ಶಿವಶರಣರು ಇಂಥ ಶರಣರು ಯಾವ ರೀತಿ ಈ 12ನೇ ಶತಮಾನದಲ್ಲಿ ಇದ್ದರು ಈಗ ಆ ಶರಣ ಪರಂಪರೆ ಹೇಗೆ ಮುಂದುವರೆದಿದೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಅವಲೋಕನ ಅಷ್ಟೇ ಶರಣರಲ್ಲಿ ಮೊತ್ತ ಮೊದಲಾಗಿ ನಾನು ಹೇಳುವಂತಹದ್ದು ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಆ ಅರಿವಿನ ಶಕ್ತಿ ಇದ್ದೇ ಇದೆ ಆ ಅಪ್ರತಿಮ ಚೇತನ ಅಡಗಿದ್ದಾನೆ ಆದರೆ ಅದನ್ನು ಅರಿಯುವಂತಹ ಪರಂಪರೆಗೆ ಅರಿಯುವಂತಹ ವ್ಯಕ್ತಿತ್ವಕ್ಕೆ ನಾನು ಮೊದಲು ಶುದ್ಧನಾಗಬೇಕು ಗುಡಿಗುಂಡಾರಗಳಲ್ಲಿ ಆಡಂಬರದ ಪೂಜೆ ಮಾಡುವುದರಿಂದ ಪೂಜೆ ಆ ಅಪ್ರತಿಮ ಚೇತನನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಶರಣನಾಗಬೇಕಾಗಿದ್ದರೆ ಆತ ಸಪ್ತ ವ್ಯಸನಗಳಿಂದ ದೂರವಾಗಿರಬೇಕು ಅರಿಷಡ್ವರ್ಗಗಳಿಂದ ದೂರವಾಗಿರಬೇಕು ಅಷ್ಟಮದಂಗಳಿಂದ ದೂರವಾಗಿರಬೇಕು ಏನಿಂಗನ್ಯಪ್ಪ ಅಷ್ಟಮದ ಅರಿಷಡ್ವರ್ಗ ಸಹಜವೇ ನಮ್ಮಲ್ಲಿ ಕೇಳಬಹುದು ಪ್ರಶ್ನೆ ಇದು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ಆತ ಅತೀತನಾಗಿರಬೇಕು ರೂಪಮದ
ಯೌವನ ಮದ ಧನಮದ ಕುಲಮದ ಇಂಥ ಅಧಿಕಾರದಲ್ಲಿ ಹಂಗದಲ್ಲ ಇವೆಲ್ಲದರಿಂದ ದೂರ ಆಗಿರಬೇಕು ಅಷ್ಟಮದಗಳು ಆತ ಉಂಡು ಉಪವಾಸಿಯಾಗಿರಬೇಕು ಬಳಸಿ ಬ್ರಹ್ಮಚಾರಿಯಾಗಿರಬೇಕು ಆತ ತನು ಶುಚಿಯಾಗಿರಬೇಕು ಮನಸುಚಿಯಾಗಿರಬೇಕು ನಡೆ ಶುಚಿಯಾಗಿರಬೇಕು ನುಡಿ ಶುಚಿಯಾಗಿರಬೇಕು ಭಾವ ಶುಚಿಯಾಗಿರಬೇಕು ಈ ಪಂಚ ಶುಚಿಗಳಾದಂತ ವ್ಯಕ್ತಿ ಮಾತ್ರ ಶರಣಾಗಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಹನ್ನೆರಡನೇ ಶತಮಾನದಲ್ಲಿ ಮೊತ್ತ ಮೊದಲು ಕರ್ನಾಟಕದಲ್ಲಿ ಇದ್ದರು ಅಂದರೆ ಇಂಥ ವ್ಯಕ್ತಿಗಳಿಗೆ ಯಾವ ರೀತಿಯ ಮಾರ್ಗವನ್ನು ಬಸವಣ್ಣವರು ತೋರಿಸಿದರು ಈ ಇಷ್ಟಲಿಂಗದ ಪರಿಯನ್ನು ತೋರಿಸಿಕೊಟ್ಟು ಆ ಕುರುವಿನ ಪೂಜೆ ಮಾಡುವುದರ ಮೂಲಕವಾಗಿ ಅಪ್ರತಿಮ ಚೇತನನಾಗಿರುವಂಥ ಆ ಪರಮಾತ್ಮನ ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಇದನ್ನು ಅತ್ಯಂತ ಸರಳವಾದ ಮಾರ್ಗದಲ್ಲಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಎಷ್ಟು ಸರಳವಾದಂಥ ಮಾತಿನಲ್ಲಿ ಪರಮಾತ್ಮ ನೀನು ತಂದೆ ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಎಲ್ಲವೂ ನೀನೇ ಅದನ್ನೇ ಸ್ವಲ್ಪ ತಂದೆಯಲ್ಲಿಯೂ ನೀನೇ ತಾಯಿಯಲ್ಲಿಯೂ ನೀನೇ ಬಂಧುವಿನಲ್ಲಿಯೂ ನೀನೇ ಬಳಗದಲ್ಲಿಯೂ ನೀನೇ ಸಕಲ ಜೀವಾತ್ಮರಲ್ಲಿಯೂ ನೀನೇ ಎಲ್ಲೆಲ್ಲಿಯೂ ನೀನೇ ಎಲ್ಲೆಲ್ಲಿಯೂ ನೀನೇ ನೀನಿಲ್ಲದ ತಾವನಲ್ಲಿ ಎಲ್ಲಿಯೂ ಕಾಣೆ ನೀನಿಲ್ಲದ ತಾವನಲ್ಲಿಯೂ ಕಾಣೆ ಅಪ್ರತಿಮ ಚೇತನ ಅಂದರೆ ಆ ಪರಮಾತ್ಮನನ್ನು ಸಕಲ ಚರಾಚರ ಸೃಷ್ಟಿಗಳಲ್ಲಿ ಕಂಡುಕೊಳ್ಳಿ ಸಾಧ್ಯವಾಗ್ತಾ ಇದೆ ಆದರೆ ಅದೆಲ್ಲವನ್ನು ಕಣ್ಣಿಂದ ಹೊರಗೆ ನೋಡಬಹುದು ಲೌಕಿಕ ನೋಡಬಹುದು ಅಂತರಂಗದ ನಿರೀಕ್ಷಣೆಯಲ್ಲಿ ಅಡಗಿರುವಂತಹ ಆ ಪ್ರತಿಮ ಚೇತನನ್ನು ಇಷ್ಟಲಿಂಗದ ಮೂಲಕವಾಗಿ ನಾವು ಕಂಡುಕೊಳ್ಳಿ ಸಾಧ್ಯವಿದೆ ಅದನ್ನೇ ಪ್ರಭುದೇವರು ಕನ್ನಡಿಯ ನೋಡುವ ಅಣ್ಣಗಳಿರಾ ಎಂದು ಕೇಳುತ್ತಾರೆ ಅಂದರೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಈ ಕುರುವಿನ ಮೂಲಕವಾಗಿ ನೋಡಿಕೊಳ್ಳಿಕ್ಕೆ ಆಗುವಂಥ ಒಂದು ಪರಂಪರೆ ಇದೊಂದು ವಿಶಿಷ್ಟವಾದ ಪರಿಕಲ್ಪನೆ ಇದನ್ನು ತೋರಿಸಿಕೊಟ್ಟಂಥ ಆ ಬಸವಣ್ಣನವರು ಧರೆಯ ಶರಣರಿಗೆಲ್ಲರಿಗೂ ಗುರುವಾದರು ಅಂದು ಲಕ್ಷದ ಮೇಲೆ 96,000 ಜನರು ಆ ಶಿವಶರಣ ಗಣಗಳು ಅನೇಕ ಅನೇಕ ಶಿವಶರಣರು ಆ ಶಿವಶರಣೆಯರು ಹೀಗೆ ಅನುಭವ ಮಂಟಪದಲ್ಲಿ ಅವರೆಲ್ಲರೂ ಕೂಡಿಕೊಂಡಿದ್ದಾಗ ಆ ಬಸವಣ್ಣನವರು ಒಂದು ಆ ಅನುಭವ ಮಂಟಪದ ಮೂಲಕವಾಗಿ ಆ ಎಲ್ಲ ಶರಣರನ್ನು ಒಗ್ಗೂಡಿಸ್ತಾರೆ ಅವರು ಆ ಒಗ್ಗೂಡಿಸುವ ಮೂಲಕವಾಗಿ ಇಷ್ಟಲಿಂಗ ಪೂಜಿಸುವ ಪರಿಯನ್ನು ತೋರುತ್ತಾರೆ ಜೊತೆಗೆ ಈ ಇರುವಿಗಾಗಿ ಬದುಕಿಗಾಗಿ ನಾನಿಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೋಡ್ಕೊಳ್ರಿ ಅರಿವಿನ ಅನುಭವದಲ್ಲಿ ಅರಿವಿಗಾಗಿ ಇರುವಿಗಾಗಿ ಕಾಯಕ ತತ್ವವನ್ನು ಅರಿಯಿ ಈ ಮರ್ತ್ಯಲೋಕದ ಬದುಕಿಗಾಗಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಬಸವಣ್ಣನವರ ಮಾತು ಅಂದರೆ ಇಲ್ಲಿ ಆ ಪರಮಾತ್ಮ ಈ ಮರ್ತ್ಯಲೋಕದಲ್ಲಿ ನಮ್ಮನ್ನು ಹುಟ್ಟಿಸಿದ ಮೇಲೆ ಇಲ್ಲಿ ನಾವು ಬದುಕಲಿಕ್ಕೆ ಕಾಯಕ ಮಾಡಲಿಕ್ಕೆ ಬೇಕು ಮನುಷ್ಯರಲ್ಲಿ ಮೂರು ವರ್ಗವನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು ದುಡಿದು ಉಣ್ಣುವವರು ದುಡಿಯದೇ ಉಣ್ಣುವವರು ದುಡಿದು ಉಂಡು ದಾಸೋಹಿಸುವವರು ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಈಗ ದುಡಿಯದೇ ಉಣ್ಣುವವರು ಧನುಜರು ರಾಕ್ಷಸರು ದುಡಿದು ಉಣ್ಣುವವರು ಮನುಷ್ಯರು ದುಡಿದು ಉಣ್ಣುತ್ತ ದಾಸೋಹಿಸುವವರು ಶರಣರು ಇಂಥ ಶರಣರು ಬಸವಣ್ಣವರ ಕಾಲದಲ್ಲಿ ಇದ್ದರು ಈಗಲೂ ಇದ್ದಾರೆ ನಮ್ಮ ಅನೇಕ ಮಠಾಧೀಶರಲ್ಲಿ ಕೆಲವರು ಇವತ್ತು ನಮ್ಮ ಹೆಸರನ್ನು ಹೇಳಲಿಕ್ಕೆ ಬರುವಂಥ ವ್ಯಕ್ತಿಗಳು ನಮ್ಮಲ್ಲಿ ಇವತ್ತು ಸಾಧ್ಯತೆ ಇಳಕಲ್ಲಪ್ಪಗಳು ತುಮಕೂರು ಅಜ್ಜರು ಧಾರವಾಡ ಮೃತ್ಯುಂಜಯ ಅಪ್ಪಗಳು ಇಂಥ ನೂರಾರು ಮಠಾಧೀಶರು ನಮ್ಮಲ್ಲಿ ಇದ್ದಾರೆ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಸುದೃಶ್ಯವಾಗಿ ಇಂಥ ವ್ಯಕ್ತಿಗಳಿಗೆಲ್ಲರಿಗೂ ಗುರುವಾದ ವ್ಯಕ್ತಿ ಬಸವಣ್ಣನವರು ಆ ಬಸವಣ್ಣನವರ ವ್ಯಕ್ತಿತ್ವದಿಂದಾಗಿ ಅವರ ಒಂದು ದಾರಿಯಿಂದಾಗಿ ಕುರುವ ಪೂಜಿಸುವ ಪರಿಯನ್ನು ತೋರಿಕೊಂಡಂಥ ವ್ಯಕ್ತಿಗಳು ಈ ಎಲ್ಲ ಶರಣರು ಬಸವ ಮಾರ್ಗದಲ್ಲಿ ನಡ್ಕೊಂಡು ತಮ್ಮ ಅಂತರಂಗದ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳುತ್ತಾ ತಮ್ಮ ಶರಣತನವನ್ನು ಪಡ್ಕೊಂಡಂಥ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಇವೆ ಇದರ ಜೊತೆಗೆ ಶರಣರಂತಹ ವ್ಯಕ್ತಿಗಳು ಅವರು ನಮ್ಮ ನಿಮ್ಮ ಕಣ್ಣಿಗೆ ಲೋಕದ ಕಣ್ಣಿಗೆ ಮರಳರಂತೆ ಕಾಣಬಹುದು ಆದರೆ ಅವರ ವ್ಯಕ್ತಿತ್ವವನ್ನು ಅವರ ವಚನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಅದಕ್ಕಾಗಿ
ನೂರಾರು ಜನ ವಚನಕಾರರು ವಚನಕಾರ್ತಿಯರು ಶರಣರು ಮತ್ತು ಶರಣೆಯರು ಸಾವಿರಾರು ವಚನಗಳನ್ನು ರಚಿಸಿಕೊಂಡು ತಮ್ಮ ಅನುಭವವನ್ನು ಅನುಭಾವವನ್ನು ಆ ವಚನಗಳಲ್ಲಿ ಸಂಗ್ರಹಿಸಿದ್ದಾರೆ ಇಂಥ ಅನುಭವದ ಅರಿವಿನ ನುಡಿಗಳನ್ನು ಅತ್ಯಂತ ಸುಲಭವಾಗಿ ಸುಲಿದ ಬಾಳೆಯ ಹಣ್ಣಿನಂದದೆ ಕಳೆದ ಸಿಗುರಿನ ಕಬ್ಬಿನಂದದೆ ಅಳಿದ ಉಷ್ಣದ ಹಾಲಿನಂದದೆ ಎನ್ನುವಂಥ ಅತ್ಯಂತ ಸುಲಭವಾದ ಕನ್ನಡ ಭಾಷೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ ವಚನಕಾರರು ಮತ್ತು ಶರಣರು ಇಂಥ ಆ ಶರಣರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂಥ ವಿಶ್ವಗುರು ಬಸವಣ್ಣನವರು ನಮಗೆಲ್ಲರೂ ಪೂಜ್ಯರು ಇಂಥ ವ್ಯಕ್ತಿಯ ಚಿತ್ರವನ್ನು ಐದು ನಿಮಿಷಗಳಲ್ಲಿ ಹತ್ತು ನಿಮಿಷಗಳಲ್ಲಿ ಕೊಡಲಿಕ್ಕೆ ಸಾಧ್ಯವಿದೆಯೇ ಸೂರ್ಯನ ಶಕ್ತಿಯನ್ನು ನೀವು ಏನಪ್ಪ ಬಹಳ ಬಿಸಿಲಿದೆ ಅಂತ ಹೇಳ್ಬೋದಷ್ಟೇ ಆಕಾಶ ಚಿತ್ರವನ್ನು ಕೊಡುವಂತಪ್ಪರ ಬಹಳ ಬಯಲಿದೆ ಅಂತ ಹೇಳ್ಬೋದಷ್ಟೇ ಆದರೆ ನಿರ್ಮಲವಾದ ಅತ್ಯಂತ ನಿರ್ಮಲವಾದ ಆಕಾಶದ ವ್ಯಕ್ತಿತ್ವವನ್ನು ಪಡೆದಂಥ ವ್ಯಕ್ತಿ ನಮ್ಮ ಬಸವಣ್ಣನವರು ಆ ಬಸವಣ್ಣನ ವ್ಯಕ್ತಿತ್ವಕ್ಕಾಗಿ ಇರುವಿಗಾಗಿ ಕಾಯಕವ ತತ್ವವನ್ನು ಅರುಹಿ ಪ್ರತಿಯೊಬ್ಬರೂ ಜಗತ್ತಿನ ದುಡಿಯಲೇಬೇಕು ದುಡಿದು ಊಟ ಮಾಡಬೇಕು ದುಡಿಯಲಾಗದವರಿಗೆ ಊಟ ದೊರೆಯಬೇಕು ದುಡಿಯಲಾರದವರಿಗೆ ಊಟ ದೊರೆಯಬಾರದು ಬಸವ ತತ್ವ ಈಗ ಅಂಗವಿಕಲರಿರುತ್ತಾರೆ ಅವರಿಗೆ ಊಟ ದೊರೆಯಬೇಕು ದುಡಿಯಲಾಗದವರವರು ಇನ್ನು ದುಡಿಯಲಾರದವರು ಅಂದರೆ ಈ ಪುರೋಹಿತ ವರ್ಗ ಇದೆಯಲ್ಲ ಅಥವಾ ದುಡಿಯದೆ ಉಣ್ಣುವ ವರ್ಗ ಇದೆಯಲ್ಲ ಇದು ದುಡಿಯಲಾರದವರು ಇದು ತಪ್ಪು ಹಾಗಾದ್ರೆ ಇಲ್ಲಿ ಈ ಕಾಯಕ ತತ್ವವನ್ನು ಹೇಳಿದರು ಕಾಯಕ ತತ್ವದ ಮೂಲಕವಾಗಿ ಬದುಕು ಹಸನಾಗುತ್ತದೆ ದುಡಿಯುವುದರ ಮೂಲಕವಾಗಿ ನಮಗೆ ಊಟ ದೊರೆಯುತ್ತದೆ ದೊರೆತ ಊಟದಲ್ಲಿ ಅಲ್ಪಾಂಶವನ್ನು ನಾವು ಜಂಗಮಕ್ಕೆ ಸಮಾಜಕ್ಕೆ ದಾಸೋಹ ಮಾಡಬೇಕು ಈ ತತ್ವವನ್ನು ಬಸವಣ್ಣವರು ಮತ್ತೆ ಮೊದಲು ವಿಶ್ವಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿ ದಾನ ಬೇರೆ ದಾಸೋಹ ಬೇರೆ ದಾಸೋಹವನ್ನು ಕೊಟ್ಟ ಮೇಲೆ ತಿರುಗಿ ಅದರ ಬಗ್ಗೆ ಯಾವುದೇ ಅರಿವು ಇಲ್ಲವಾರದು ಅವರೆಲ್ಲರೂ ಏನು ಬದುಕಿನಲ್ಲಿ ಗಳಿಸ್ತಾರೋ ಆ ಗಳಿಸಿದ್ದನ್ನು ಬಳಸಬೇಕು ಬಳಸಿದ್ದನ್ನು ಮತ್ತೆ ಪುನಃ ಸಮಾಜಕ್ಕೆ ಕೊಡಬೇಕು ಇಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಎನ್ನುವಂಥ ಬಸವಣ್ಣವರ ವಾಣಿ ಎಂದು ಸಂಗ್ರಹಕ್ಕೆ ನಾವು ಒಳಗಾದೆವೋ ಆವಾಗ ನಾವು ಉಪಾಧಿಕರಾಗುತ್ತೇವೆ ಯಾವಾಗ ಸಂಗ್ರಹವನ್ನು ನಾವು ಬಿಡುತ್ತೇವೆಯೋ ಆವಾಗ ನಿರುಪಾಧಿಕರಾಗುತ್ತೇವೆ ಅಷ್ಟೇ ಅಲ್ಲ ನಮ್ಮ ಮನಸ್ಸು ಸ್ವಚ್ಛವಾಗುತ್ತದೆ ಆ ದಾಸೋಹ ಪರಂಪರೆಯ ಮೂಲಕವಾಗಿ ಸಮಾಜ ಬದುಕ್ತಾ ಇದೆ ಸಮಾಜದಲ್ಲಿ ನಾನು ಒಬ್ಬವ ಆ ಸಮಾಜದಲ್ಲಿ ದೇವನು ಕಾಣುವಂಥ ಪ್ರವೃತ್ತಿಯನ್ನು ತೋರಿಸಿಕೊಟ್ಟಂಥ ವ್ಯಕ್ತಿ ಬಸವಣ್ಣವರು ಇಂಥ ಆ ಬಸವಣ್ಣನವರ ದಾರಿಯನ್ನು ಅಪ್ರತಿಮ ಚೇತನ ನನ್ನ ವಚನಾಂಕಿತ ಇದು ಅಂದರೆ ಆ ಪರಮಾತ್ಮನನ್ನು ನಾನು ಅಪ್ರತಿಮ ಚೇತನ ಎಂದು ಕರೆದಿದ್ದೇನೆ ಆ ಅಪ್ರತಿಮ ಚೇತನ ಅಂತರಂಗದ ಅರಿವಿನ ಸಾಕ್ಷಾತ್ ರೂಪ ಅಥವಾ ರೂಪರಹಿತವಾದಂಥ ಒಂದು ಚೈತನ್ಯ ಅರಿವೇ ದೇವರು ಆ ಅರಿವು ತೋರಿದ ಮಾರ್ಗವನ್ನು ಅಪ್ರತಿಮ ಚೇತನ ನೀ ನನಗೆ ಕರುಣಿಸು ಅಂತ ಹೇಳಿ ನಾನು ಆ ಬಸವ ಮೂಲಕವಾಗಿ ಬೇಡ್ಕೊಳ್ತಾ ಇದ್ದೀನಿ ಅದರ ಮೂಲಕವಾಗಿ ನಾವು ನೀವು ಚೆನ್ನಾಗಿ ಬದುಕೋಣ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳೋಣ ಇಷ್ಟು ಹೇಳಿಕೊಂಡು ಇಂದಿನ ಈ ಬಸವನ ವ್ಯಕ್ತಿತ್ವ ಚಿತ್ರವನ್ನು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇನೆ ಅದು ಬಂಡಿಸಲಿಕ್ಕೆ ಅಸಾಧ್ಯವಾದ ಮಾತು ನಾಳೆ ನಾವು ನೀವು ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿ ಬಸವಲಿಂಗ